Hi friends, welcome to Madhu's Creations. Ivattin dina nanu eggless bread masala omelet madadu hege anta helikortta idini. Kevala 2 nimishadalli ee ondu omelet na maadkobahudu. Bahala tasty agirutte. Melella crispy agirutte. Olagadene ond swalpa soft agi ee egg omelet hege soft agirutto ade tara namage ee ondu bread nalli kuda tumbha easy agi maadkobahudu. Egg tinde iravaru ee reethi naavu maadkondu tindre bahala ondu taste irutte. ಸಾಯಂಕಾಲದ ಟೀ ಟೈಮ್ಗಂತೂ ಸಾಕತ್ತಿರುತ್ತೆ. ಮೊದಲಿಗೆ ನಾನಿಲ್ಲಿ ಮಾಡೋ ವಿಧಾನಕ್ಕೆ ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ. 4 ಟೀಸ್ಪೂನಷ್ಟು ಕಡಲೆಬೇಳೆ ಹಿಟ್ಟಿಗೆ 2 ಟೀಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. 2 ಟೀಸ್ಪೂನಷ್ಟು ಹಾಕಿದ ಮೇಲೆ ಇದಕ್ಕೆ ನಾವು ಒಂದಿಷ್ಟು ಮಸಾಲೆ ಪದಾರ್ಥಗಳು, 1 ¼ ಚಮಚದಷ್ಟು ಅರಶಿನ ಪುಡಿ, 1/4 ಟೀಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1/4 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಹಚ್ಚ ಖಾರದ ಪುಡಿ, 1 ಟೀಸ್ಪೂನಷ್ಟು ಗರಂ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಬೇಕಿದ್ದರೆ ನೀವು ಸಣ್ಣದಾಗಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನೀರು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತಂದರೆ ದೋಸೆ ಹಿಟ್ಟಿನ ಹದದಲ್ಲಿ ಇರಬೇಕಾಗತ್ತೆ. ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಒಂದು ಹದದಲ್ಲಿದೆ. ಉಪ್ಪು ಖಾರ ಏನಾದರೂ ಕಡಿಮೆ ಅಂತ ಅನಿಸಿದರೆ ಮೊದಲೇ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ 1/4 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಬಿಳಿ ಎಳ್ಳು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಏನೋ ಒಂದು ಚೆನ್ನಾಗಿ ಕಾಣಿಸತ್ತೆ ಅಂತ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 4 ರಿಂದ 5 ಪೀಸಸ್ ಅಷ್ಟೇ ಟೋಸ್ಟ್ ಅಷ್ಟೇ ಮಾಡ್ತಾಯಿದ್ದೀನಿ. ಇವಾಗ ಇದನ್ನ ತಟ್ಟೆಯಲ್ಲಿರೋ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದಿಲ್ಲ. ಈ ಉದ್ದೇಶ ಏನಪ್ಪಾ ಅಂತಂದರೆ ಈ ಬ್ರೆಡ್ ಡಿಪ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ರೀತಿ ಒಂದು ಸಣ್ಣ ತಟ್ಟೆ ತೊಗೊಂಡಿದ್ದೀನಿ ಅಷ್ಟೇ. ತವಾ ಕೂಡ ಕಾಯೋದಕ್ಕಿಟ್ಟಿದ್ದೆ. ಅದನ್ನ ಬ್ರೆಡ್ನ ಹಿಟ್ಟಿನಲ್ಲಿ ಡಿಪ್ ಮಾಡಿಬಿಟ್ಟು ನಾವಿದನ್ನು ಈ ರೀತಿ ತವಾದ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಈ ಒಂದು ಬ್ರೆಡ್ನ ಡಿಪ್ ಮಾಡಿರೋದು ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಎಳ್ಳು ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಎಳ್ಳು ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ಇದನ್ನ ನಾವು ರೋಸ್ಟ್ ಮಾಡ್ಕೋಬೇಕು. ಈಗ ಒಂದು ಸೈಡ್ ಬೆಂದ ಮೇಲೆ ಇದನ್ನ ಹಿಂಗೆ ತಿರುವಿ ಹಾಕಿ ಈಸಿಯಾಗಿ ತಿರುವಿ ಹಾಕೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದನ್ನ ಇನ್ನೊಂದು ಸ್ವಲ್ಪ ಬೇಯಬೇಕು. ಒಂದೇ ಸಲಕ್ಕೆ ನಾನು ಹಾಕಿರೋದು ಅದನ್ನ ಸ್ವಲ್ಪ ಸೈಡಿಗೆ ಸರಿಸ್ಬಿಟ್ಟು ಇನ್ನೂ ಎರಡನೇದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದನ್ನ ಅಷ್ಟೇ ನಾನು ಇದನ್ನ ಹಿಟ್ಟಿನಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನ ಹಾಕಿ ಮತ್ತೆ ಇದನ್ನ ರೋಸ್ಟ್ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಒಂದು ಸೈಡು ಬೆಂದ ಮೇಲೆ ನಾವು ಇನ್ನೊಂದು ಸೈಡನ್ನ ತಿರುವಿ ಹಾಕಿ ಮತ್ತೆ ಅದನ್ನು ನಾವು ಸೈಡ್ಗೆ ಎಲ್ಲಾದರೂ ಬೆಂದಿರಲಿಲ್ಲ ಅಂದರೆ ಈ ರೀತಿ ನಾವು ಹಂಚಿನ ಒಂದು ತುದಿಗೆ ಅವನ ಬ್ರೆಡ್ನ ಇಟ್ಟು ರೋಸ್ಟ್ ಆಗಿ ಬೇಯಿಸ್ಕೋಬೋದು. ಸಣ್ಣ ಉರಿಲಿ ಬೇಯಿಸಿದ್ರೆ ಒಂದು ಒಳ್ಳೆ ಕಲರು ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೋಸ್ಟ್ ಆಗಿದೆ. ತುಂಬ ಸಿಂಪಲ್ ಇದೆ. ಒಂದ್ಸಲ ಟ್ರೈ ಮಾಡಿ. ಎಗ್ಲೆಸ್ ತಿನ್ನೋಕೆ ಇಷ್ಟಪಡೋರು ಈ ರೀತಿ ಒಂದು ಆಮ್ಲೆಟ್ನ ಮಾಡ್ಕೊಂಡು ತಿನ್ಬೋದು. ಬಹಳ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಸಾಫ್ಟಾಗಿ ಇರುತ್ತೆ. ಬ್ರೆಡ್ ಇರೋದ್ರಿಂದ ಸಾಫ್ಟಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಒಂಥರ ಸ್ಪೈಸಿಯಾಗಿ ಇರುತ್ತೆ. ಈ ಮಳೆಗಾಲಕ್ಕೆ ಒಂದು ಹೇಳಿ ಮಾಡಿಸೋಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಇದೇ ರೀತಿ ನಾವು ಎಲ್ಲನೂ ಈ ರೀತಿ ಮಾಡ್ಕೋಬೇಕಾಗತ್ತೆ. ಆ ಡಿಪ್ ಮಾಡೋದ್ರಿಂದ ಅದೆಲ್ಲ ಬ್ರೆಡ್ಡು ಏನಿದೆಯಲ್ಲ ಹಿಟ್ಟು ಮತ್ತು ಮಸಾಲೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಡಿಪ್ ಮಾಡೋದ್ರಿಂದ ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿದರೆ ಮತ್ತು ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿದರೆ ಒಳ್ಳೆ ರುಚಿ ಇರುತ್ತೆ. ಇದ್ರ ಜೊತೆ ಸಾಸ್ ಆಗಿರ್ಬೋದು ಅಥವಾ ನಿಮ್ಮ ಕೆಚ್ಚಪ್ ಆಗಿರ್ಬೋದು ಅದ್ರ ಜೊತೆ ಸೇವಿಸ್ಬೋದು. ಹಾಗೆ ಕೂಡ ತಿನ್ನೋದಕ್ಕೂ ಕೂಡ ತೊಂದರೆ ಇಲ್ಲ, ಯಾಕೆಂದರೆ ಇದರಲ್ಲೇ ಎಲ್ಲ ಮಸಾಲೆ ಪದಾರ್ಥಗಳು ಹಾಕಿರೋದ್ರಿಂದ ನಾವು ಇದನ್ನಷ್ಟೇ ತಿನ್ಬೋದು. ಬೆಣ್ಣೆ ಹೆಚ್ಕೊಂಡಾದರೂ ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು ಅಥವಾ ಚಟ್ನಿ ಸಾಸ್ ಜೊತೆ ತಿನ್ಬೋದು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕಡಲೆಬೇಳೆ ಹಿಟ್ಟು ಹಾಕಿರ್ತೀವಿ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿರ್ತೀವಿ. ಚೆನ್ನಾಗಿ ಎರಡೂ ಕಡೆ ಸಮನಾಗಿ ರೋಸ್ಟ್ ಮಾಡಿಕೊಂಡ್ರೆ ಒಂಥರ ಕ್ರಿಸ್ಪಿಯಾಗಿರುತ್ತೆ. ಆರಿದ ಮೇಲೆ ಅಷ್ಟೇ ಮೆತ್ತಗಾಗೋದು, ಇಲ್ಲಾಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ.
ನೋಡಿದ್ರಲ್ಲ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಟೊಮೆಟೊ ಸಾಸ್ ಜೊತೆ ಈ ಒಂದು ಟೋಸ್ಟ್ನ ಮಸಾಲ ಬ್ರೆಡ್ ಟೋಸ್ಟ್ ಕೇವಲ 2 ನಿಮಿಷದಲ್ಲಿ ಮಾಡಿರುವಂತಹ ರೆಸಿಪಿ ಈಗ ತಿನ್ನೋದಕ್ಕೆ ರೆಡಿ ಇದೆ. ನೋಡಿದ್ರಲ್ಲ, ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.